ಜೀವನ ಅಂತ ತಿಳ್ಕೊಂಡು ಮಗು ಇವಾಗ ಬೇಡ, ಒಂದು 2 ವರ್ಷ ಆದ್ಮೇಲೆ ಆಗ್ಲಿ, 3 ವರ್ಷ ಆದ್ಮೇಲೆ ಆಗ್ಲಿ ಅಂತ ಪ್ಲಾನ್ ಮಾಡ್ತಾರೆ. ಯಾವಾಗ ಮೊದಲಿನಿಂದ ಕಾದಿರುವಂತಹ ಗರ್ಭಾಶಯಕ್ಕೆ ಮಗುವಿನಿಂದ ವಂಚಿತ ಮಾಡಿದಾಗ ಆ ಗರ್ಭಾಶಯ ಹೇಳುತ್ತೆ, ನಾನು ಬಯಸಿದಾಗ ನೀವು ಕೊಡ್ಲಿಲ್ಲ, ನೀವು ಬಯಸಿದಾಗ ನಾನು ಕೊಡೋಲ್ಲ ಅನ್ನೋ ಹೋಪ್ ಕಳ್ಕೊಳ್ಳುತ್ತೆ. ಆಗ ಶುರುವಾಗತ್ತೆ ಈ IVF ವಾಡಿಕೆ. ಅದರಿಂದ ಯೋಚಿಸಿ ನೀವೆಲ್ಲ, ಒಂದು ವೇಳೆ ಮಗು ಬೇಡ ಅನ್ನೋದಾದರೆ ಮದುವೆನೂ ಬೇಡ, ಮದುವೆ ಬೇಕು ಅನ್ನೋದಾದರೆ ಮಗು ಆಗುವುದಕ್ಕೆ ಯಾವುದೇ ಅಡಚಣೆ ಬೇಡ, ಆ ಗರ್ಭಾಶಯಕ್ಕೆ ಯಾವುದೇ ವಂಚನೆ ಬೇಡ, ಆ ತಾಯಿಯ ಮಮತೆ ಉತ್ಪತ್ತಿಯಾಗುವುದೇ ಹಾಗೆ ಅಲ್ಲಿಂದಲೇ. ಮತ್ತು ಇದೇ ರೀತಿ ಆ ತಾಯಿತನದ ಮೇಲೆ ಅನೇಕ ಆಘಾತಗಳು ನಮ್ಮಲ್ಲಿ ನಡೀತಾ ಇದೆ ಈ ಮಾಡರ್ನ್ ಮೆಡಿಕಲ್ ಸಿಸ್ಟಮ್ಸಿಂದ. ಏನದು ಮಾಡರ್ನ್ ಮೆಡಿಕಲ್ ಸಿಸ್ಟಮ್ಸ್ ಅಂದರೆ, ನೋಡಿ, ನಾವು ಮೊದಲನೇದಾಗಿ ಇವತ್ತು ಮೆಡಿಕಲ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ರೆ ಹೆಜ್ಜೆ ಹೆಜ್ಜೆಗೂ ನಮ್ಮ ಮೇಲೆ ಅತ್ಯಾಚಾರ ನಡೀತಾ ಇದೆ. ಅದು ನಮ್ಮ ಅಜ್ಞಾನ, ಅವರಲ್ಲಿ ತಿಳಿದಿದ್ದೇವೆ ಅಂತ ತಿಳಿದಿರುವ ಅವರ ಜ್ಞಾನ, ಇವೆರಡರ ನಡುವಿನ ಘರ್ಷಣೆಯಿಂದ ನಮ್ಮ ದೇಶಕ್ಕೆ ನಷ್ಟ ಆಗ್ತದೆ. ಇವತ್ತು ನಾವು ಬರೀ ಈ ಮಕ್ಕಳು ಮತ್ತು ತಾಯಿಯರ ಮೇಲೆ ನಡೆಯುತ್ತಿರುವ ಅತ್ಯಾಚಾರದ ಬಗ್ಗೆ ಮಾತ್ರ ಮಾತಾಡೋಣ. ಏನು ಅಂದರೆ, ನೋಡಿ, 9 ತಿಂಗಳ ತಾಯಿಯ ಒಂದು ವಿಧಾನ ಹೇಗೆ ನಡ್ಕೊಂಬಂದಿದೆ ಅಂದರೆ, ಅದೊಂದು ಸೃಷ್ಟಿಯ ಸಂಕೇತವಾಗಿದೆ ಮಾನವನಲ್ಲಿ. ನೋಡಿ, 1ನೇ ತಿಂಗಳು ಹೊಟ್ಟೆಯಲ್ಲಿ ಅಂಕುರಿಸಿದ ಗರ್ಭ ಮೀನಿನ ಆಕೃತಿಯಲ್ಲಿರುತ್ತೆ. 2ನೇ ತಿಂಗಳಲ್ಲಿ ಅದೊಂದು ಆಮೆಯ ರೂಪಕ್ಕೆ ಬರುತ್ತೆ. ಆ 2 ಕೈ ಮೇಲೆ, 2 ಕೈ ಕೆಳಗಡೆ, ಚಿಕ್ಕ ಬಾಲ, ಚಿಕ್ಕ ತಲೆ. 3ನೇ ತಿಂಗಳಿಗೆ ವರಾಹ ಅಂತ, ಮತ್ಸ್ಯ ಕೂರ್ಮ ವರಾಹ ಅಂದರೆ ಚಿಕ್ಕ ಹಂದಿಯ ಮರಿ ಇದ್ದಂಗೆ ಇರುತ್ತೆ ಮಗು. 4ನೇ ತಿಂಗಳಿಗೆ ನರಸಿಂಹಂತರ ಕೂದಲು ಬರೋಕ್ಕೆ ಶುರುವಾಗತ್ತೆ ಮಗುಗೆ, ಉಗುರುಗಳು ಬರೋಕ್ಕೆ ಶುರುವಾಗತ್ತೆ, ಅದೊಂದು ಸಿಂಹದ ಮರಿ ಇದ್ದಂಗೆ ಆಗತ್ತೆ. 5ನೇ ತಿಂಗಳಿಗೆ ಒಂದು ಕುಬ್ಜ ಮಾನವ ಆಕೃತಿ ಬರುತ್ತೆ, ಅದಕ್ಕೆ ಅದನ್ನು ವಾಮನ ಅಂತ ಕರೆದರು. ನೋಡಿ, 6ನೇ ತಿಂಗಳಲ್ಲಿ ಮಗು ಎಲ್ಲ ಮಾನವ ರೂಪಕ್ಕೆ ಬರುತ್ತೆ, ಆದರೆ ಅದಕ್ಕೆ ಫೀಲಿಂಗ್ಸ್ ಇರೋದಿಲ್ಲ, ಪರಶುರಾಮನ ರೀತಿ. ಆ 6ನೇ ತಿಂಗಳಲ್ಲಿ ಆ ಮಗು ಫೀಲಿಂಗ್ಸ್ ಇಲ್ಲದೆ ಆ ಪರಶುರಾಮನ ಸಂಕೇತವಾಗಿರುತ್ತೆ. 7ನೇ ತಿಂಗಳಿಗೆ ಮರ್ಯಾದಾ ಪುರುಷೋತ್ತಮನಾಗಿ ರಾಮನಾಗಿ ಒಂದು ಭಾವನೆಗಳಿಂದ ಉತ್ಪತ್ತಿಯಾಗುತ್ತೆ. ಆದರೆ ಭಾವನೆಯಿಂದಲೇ ಮನುಷ್ಯ ಜೀವನ ಪರಿಪೂರ್ಣವಾಗುವುದಿಲ್ಲ. ಅದರಿಂದ 8ನೇ ತಿಂಗಳಲ್ಲಿ ಬುದ್ಧಿ ಬರುತ್ತೆ, ಭಾವನೆ ಮತ್ತು ಬುದ್ಧಿ. ಆ ಬುದ್ಧಿಯ ಚುರುಕುತನವೇ ಕೃಷ್ಣ. ಆ 8ನೇ ತಿಂಗಳಲ್ಲಿ ಆ ಮಗು ಗರ್ಭದಲ್ಲಿ ಕೃಷ್ಣನನ್ನು ಪ್ರತಿನಿಧಿಸುತ್ತೆ. ಅದಾದ ನಂತರ ಯಾವುದು ನಶ್ವರ ಅನ್ನೋದನ್ನು, ಯಾವುದು ಬೇಕು ಯಾವುದು ಬೇಡ ಅನ್ನೋದನ್ನು ತಾಯಿಯ ಗರ್ಭದಿಂದ ಕಲಿತಾ ಇರುತ್ತೆ 9ನೇ ತಿಂಗಳಲ್ಲಿ. ಆ ಕಲಿಯುವಿಕೆ ಒಂದು ಮೊಬೈಲ್ ಮತ್ತು ಕಂಪ್ಯೂಟರ್ ನಡುವೆ ಇರುವಂತಹ ಕನೆಕ್ಟಿವಿಟಿ, ಆ ಡೇಟಾ ಟ್ರಾನ್ಸ್ಫರ್ ಆಗುವಾಗ ಮಧ್ಯದಲ್ಲಿ ಕಟ್ ಮಾಡಿಬಿಟ್ರೆ ಹೇಗೆ ಆ ಮೊಬೈಲು ಹಾಳಾಗುತ್ತೆ, ಹಾಗೆ ಈಗ ನಡೀತಾ ಇರೋ ಅತ್ಯಾಚಾರ ಅಲ್ಲಿಂದ ಶುರುವಾಗುತ್ತೆ. ಮಗು 9ನೇ ತಿಂಗಳ ಕಾಲಿಟ್ಟ ತಕ್ಷಣ ಎಲ್ಲ ನರ್ಸಿಂಗ್ ಹೋಮ್ ಅವರು ನಮ್ಮ ಕೈ ತಪ್ಪಿ ಹೋಗಬಾರ್ದು ಅಂತ ಹೇಳಿ, ನಮ್ಮ ಹತ್ರನೇ ಆಗಲಿ ಅಂಥೇಳಿ ನಾಳೆನೇ ಸಿಸೇರಿಯನ್ನು, ಇವಾಗಲೇ ಸಿಸೇರಿಯನ್ ಅಂತ ಟೆಸ್ಟ್ಗೋದ ತಕ್ಷಣ ಅಲ್ಲೇ ಸಿಸೇರಿಯನ್ ಮಾಡ್ತಾ ಇದ್ದಾರೆ. ಅದು ತಾಯಿಯಿಂದ ಮಗು ಕಲಿಬೇಕಾಗಿರುವಂತಹ ತಿಂಗಳದು ಬುದ್ಧ ಅಂತ. ಅದಾದ ನಂತರ ಮಗು ತಾನೇ ತನ್ನ ಪರಿಪೂರ್ಣತೆಯ ಅರಿವಾಗಿ ತಾನು ಹೊರಗೆ ಬರಬೇಕು ಅಂತ ಬಯಸೋದು ಕಲ್ಕಿ. ಅಲ್ಲಿವರೆಗೂ ಬಿಡ್ತಾನೇ ಇಲ್ಲ ಈ ಪ್ರಪಂಚ. ಅಲ್ಲಿಂದ ಸಿಸೇರಿಯನ್ ಹಾವಳಿ ಶುರುವಾಯಿತು. ಸಿಸೇರಿಯನ್ ಅಂದರೆ ಅರ್ಥನೂ ಗೊತ್ತಿರಲ್ಲ ಈ ವೈದ್ಯರುಗಳಿಗೆ, ಅವರು ಅಷ್ಟು ಇದರಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದಾರೆ. ಸಿಸೇರಿಯನ್ ಅಂದರೆ ಕತ್ತರಿಯಲ್ಲಿ ಕಟ್ ಮಾಡೋದಲ್ಲ, ಜೂಲಿಯಸ್ ಸೀಸರ್ ಮೊದಲು ಹುಟ್ಟಿದ ರೀತಿ ಅದಾಗಿತ್ತು. ಅದಕ್ಕೆ ಆ ಸೆಕ್ಷನ್ನ ಸಿಸೇರಿಯನ್ ಸೆಕ್ಷನ್ ಅಂತ ಕರೆದರು. ಅದಕ್ಕೆ ಒಂದು ನೀತಿ ನಿಯಮಗಳಿದೆ, ರೀತಿ ಇದೆ, ಅವನ್ನೆಲ್ಲ ಮರೆತಿದ್ದಾರೆ. ಪ್ರಕೃತಿ ಒಂದು ರೀತಿಯ ವಿಕೋಪಕ್ಕೆ ಹೋದರೆ ಸುಮಾರು ಮ್ಯಾಕ್ಸಿಮಮ್ 13.5% ಹೋಗ್ಬೋದು ಅಂತ ವೇದಗಳು ಹೇಳುತ್ತೆ. ಆ ವಿರುದ್ಧವಾಗೋದಾದರೆ ಇನ್ನು ಮಿಕ್ಕಿರೋ 86.5% ಪ್ರಕೃತಿ ಸರಿಯಾಗಿರುತ್ತೆ. ಆದರೆ ಇವತ್ತು ಸಿಸೇರಿಯನ್ನುಗಳು 90% ದಾಟಿದೆ. ಅಂದರೆ ಪ್ರಕೃತಿಗೆ ಬೆಲೆನೇ ಇಲ್ಲ ಇಲ್ಲಿ. ಆ ಪ್ರತಿಯೊಂದು ಸಿಸೇರಿಯನ್ ಹೋಗ್ತಾ ಇದೆ. ಮಗು ಪರಿಪೂರ್ಣ ಆಗೋದಕ್ಕೆ ಮೊದಲೇ ಹುಟ್ಟುತ್ತೆ. ನೀವೆಲ್ಲ ಯೋಚಿಸಿ, ಮಗು ಆ 9ನೇ ತಿಂಗಳ ಆ ಥಿಯರಿ ಏನು 1 ತಿಂಗಳಲ್ಲಿ ತಾಯಿಯಿಂದ ಕಲಿಯುತ್ತೋ ಅದನ್ನು ಹೊರಗೆ ಬಂದ ಮೇಲೆ ಕಲಿಯೋದಕ್ಕೆ 12 ವರ್ಷ ಬೇಕು. ಅದಕ್ಕೆ ಸಿಸೇರಿಯನ್ನಿಂದ ಹುಟ್ಟಿದ ಮಕ್ಕಳು ಬೆಡ್ ವೆಟ್ ಮಾಡ್ಕೊಳ್ಳೋದಾಗಲಿ, ಹೈಟ್ ಫೋಬಿಯಾ, ಸ್ಪೀಡ್ ಫೋಬಿಯಾ, ಮತ್ತು ಅನೇಕ, ಇವಾಗ ನೋಡಿ, ಒಂದು ಫಾರ್ ಎಕ್ಸಾಂಪಲ್ ತೊಂಡೋಲ್ಕರ್
ನಾರ್ಮಲ್ ಡೆಲಿವರಿ ಅಂತ ಇಟ್ಕೊಳ್ಳೋಣ. ಸುಮಾರು ಒಂದು 120 ಕಿಲೋಮೀಟರ್ ಸ್ಪೀಡಲ್ಲಿ ಬರೋ ಬಾಲ್ನ ತೀಕ್ಷ್ಣವಾಗಿ ನೋಡುವಷ್ಟು ಸಾಮರ್ಥ್ಯ ಇದೆ ಆತನಿಗೆ. ಆದರೆ ಸಿಸೇರಿಯನ್ನಲ್ಲಿ ಏನಾದರೂ ಅವರೇ ಹುಟ್ಟಿದ್ರೆ ಆ ತೀಕ್ಷ್ಣತೆ ಇರುವುದಿಲ್ಲ. ಇದರಿಂದ ನಮ್ಮ ದೇಶಕ್ಕೆ ದ್ರೋಹ ಆಗ್ತಾ ಇದೆ. ಸಿಸೇರಿಯನ್ನು ಹಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಅದರಿಂದ ಹಣನೂ ಸಿಗುತ್ತೆ ಡಾಕ್ಟರ್ಗಳಿಗೆ, ಅದರಿಂದ ಸಮಯ ಸಿಗ್ತಾ ಇದೆ ಅವರಿಗೆ. ಅವ್ರಿಗೆ ಅಂದ್ಕೊಂಡಾಗ ಸಿಸೇರಿಯನ್ ಸೆಕ್ಷನ್ ಮಾಡ್ಬೋದು. ಯಾಕಂದರೆ ಒಂದು ಗರ್ಭಿಣಿಯ ಹಿಂದೆ ಅನ್ಪ್ರಿಡಿಕ್ಟಿಬಲ್ ಆಗಿರುತ್ತೆ. ಜಗತ್ತಿನಲ್ಲಿ ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಈ ಮಗು ಯಾವಾಗತ್ತೆ ಅಂತ. ಆ ತಾಯಿ ಹಿಂದೆ ಮೂರು ದಿನ ತಾನು 5 ವರ್ಷ ಡಾಕ್ಟರ್ ಓದ್ಬಿಟ್ಟು ಸಮಯ ವೇಸ್ಟ್ ಆಗ್ತಿದೆಯಲ್ಲ ಅಂತ ಒದ್ದಾಡೋ ಬದಲು ಸಿಸೇರಿಯನ್ ಮಾಡಿ ತೆಗೆದುಬೇಡೋಣ ಅಂತ ವಿಜ್ಞಾನವನ್ನು ತಮ್ಮ ಬಳಕೆಗೆ ಬಳಸ್ಕೊಳ್ತಾ ಇದ್ದಾರೆ. ಅದರಿಂದ ಡಾಕ್ಟರ್ಸು, ದಯವಿಟ್ಟು ಇದನ್ನು ಕೇಳಿದವರೆಲ್ಲ ಇದರಿಂದ ಆಚೆ ಬನ್ನಿ. ನಿಮ್ಮಿಂದ ಗೊತ್ತಿಲ್ಲದೆ ದೇಶಕ್ಕೆ ದ್ರೋಹ ಆಗ್ತಾ ಇದೆ, ಮಾನವ ಜನಾಂಗಕ್ಕೆ ದ್ರೋಹ ಆಗ್ತಾ ಇದೆ. ಮತ್ತು ತಾಯಂದರು ಅಷ್ಟೇ, ನೋವು ಮುಕ್ತಿಗೋಸ್ಕರ ಸಿಸೇರಿಯನ್ಗೆ ಬಲಿ ಆಗ್ತಾ ಇದ್ದಾರೆ. ಆ್ಯಕ್ಚುಲಿ ನೋವು ಅನ್ನೋದು ಭ್ರಮೆಯಾಗಿದೆ, ಅದೊಂದು ಹೆಸರು ಬಂದಿದೆ ಅಷ್ಟೇ. ಈ ಹೆರಿಗೆ ನೋವು ಅನ್ನೋದು ಅದೊಂದು ಮಿಂಚು. ನೋವಿಗೂ ಅದಕ್ಕೂ ತುಂಬ ದೂರದ ಸಂಬಂಧ. ಅದೊಂದು ಕಾಂಟ್ರಾಕ್ಷನ್, ಎಕ್ಸ್ಪ್ಯಾನ್ಷನ್ನು. ಆ ಮಿಂಚು, ಆ ನೋವು, ಆ ಸಹಿಸುವಂತಹ ನೋವು, ದೇವರು ಕೊಡುವಂತಹ ನೋವು, ಆ ಮಗುವಿಗೂ ನಿಮಗೂ ಅನುಬಂಧ ಬೆಳೆಸುವಂತಹ ನೋವು, ಅದನ್ನು ಆ ತಾಯಿ ಮತ್ತು ಮಗುವಿನ ಅನುಬಂಧ ಹೆಚ್ಚು ಮಾಡುತ್ತೆ. ಅದಕ್ಕೆ ಮಗು ಹುಟ್ಟಿದ ತಕ್ಷಣ, ಹುಟ್ಟುವವರೆಗೂ ಇಲ್ಲದ ಹಾಲು ಹುಟ್ಟಿದ ತಕ್ಷಣ ಬರುತ್ತೆ ತಾಯಿಲಿ. ಅದೇ ಸಿಸೇರಿಯನ್ನಲ್ಲಾದ ತಕ್ಷಣ ಆ ಪ್ರೊಸೀಜರು ದೇಹ ಕನ್ಫ್ಯೂಷನ್ ಆಗಿಬಿಡುತ್ತೆ. ಮಗು ಹುಟ್ಟಿದೆಯಾ ಇಲ್ವೋ ಅಂತ ಗೊತ್ತಾಗೋದಿಲ್ಲ. ಯಾಕಂದರೆ ಹುಟ್ಟಬೇಕಾಗಿರೋ ಪ್ರೊಸೀಜರಲ್ಲಿ ಮಗು ಬರದೇ ಇರೋದರಿಂದ ದೇಹದಲ್ಲಿ ವಿಚಿತ್ರವಾದ ಬದಲಾವಣೆಗಳಾಗಿ ಕೆಲವರಿಗೆ ಒಂದೇ ದಿವಸಕ್ಕೆ ಹಾಲು ನಿಂತೋಗುತ್ತೆ, ಕೆಲವರಿಗೆ ಹಾಲೇ ಬರೋದಿಲ್ಲ. ಈ ರೀತಿಯ ಕಷ್ಟಗಳನ್ನು ಫೇಸ್ ಮಾಡಬೇಕಾಗತ್ತೆ. ಆದಷ್ಟು ಪ್ರಕೃತಿಯ ಜೊತೆ ನಡೆದು ಹೋಗೋಣ. ಇದು ತಾಯಿಯಿಂದ ನಾವು ಕಲಿಬೇಕು. ತಾಯಿತನಕ್ಕೆ ದ್ರೋಹ ಆಗದಂಗೆ ನೋಡ್ಕೋಬೇಕು. ಭಗವಂತ ಅನ್ನೋದು ಮೊದಲ ವಾಕ್ಯದಲ್ಲೇ ಹೇಳಿದೆ, ಆ ಭಗವಂತನ ಕಾಣುವ ರೂಪನೇ ತಾಯಿ. ಆ ತಾಯಿಯ ಸುಖ ಕಂಡವರಿಗೆ ಗೊತ್ತು. ತಾಯಿ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲೋದಿಲ್ಲ. ಇದು ನಿಮಗೆ ಉಪಯೋಗ ಆಗುವ ವಿಚಾರಗಳಾದ್ರಿಂದ ಇಷ್ಟು ಮಾತ್ರ ಹೇಳಿದ್ದೀನಿ. ಒಬ್ಬ ಜ್ಯೋತಿಷಿಯಾಗಿ ಹೇಳಬೇಕು ಅಂದರೆ, ದಿನಕ್ಕೆ ಒಂದಾದರೂ ಫೋನ್ ಬರುತ್ತೆ, ನಮ್ಮ ಮಗುಗೆ ಡಾಕ್ಟರ್ ಸಿಸೇರಿಯನ್ ಡೇಟ್ ಕೊಟ್ಟಿದ್ದಾರೆ ಸರ್, ನೀವು ಒಂದು ಒಳ್ಳೆ ಟೈಮ್ ಹಾಕ್ಕೊಡಿ, ತುಂಬ ಚೆನ್ನಾಗಿರಬೇಕು ಭವಿಷ್ಯ, ನೀವು ಹೇಳಿದ ಟೈಮಿಗೆ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಇಲ್ಲ ನೋಡಿ, ಹಾಗೇನಾದರೂ ಆಗೋದಿದ್ರೆ ಭಾರತ ದೇಶ ಎಲ್ಲ ಪ್ರಧಾನಮಂತ್ರಿಗಳು ಅಬ್ದುಲ್ ಕಲಾಂ ಅಂತ ಅವರೇ ಹುಟ್ಟುತ್ತಾ ಇದ್ರು ಮಾ, ಬೇಡ, ಆ ರೀತಿ ಮಾಡಬೇಡಿ. ಅದು ಭಗವಂತ ಕೊಡೋ ಸಮಯ ಅದು. ಒಂದು ವೇಳೆ ಅದು ಅದನ್ನು ನಾವು ಬ್ರೇಕ್ ಮಾಡಿದ್ರೆ ಆ ಸಮಯ ಹೈಡ್ ಆಗಿಬಿಡುತ್ತೆ ವಿನಃ ನಿಮಗೆ ಈ ಸಿಸೇರಿಯನ್ ಸಮಯಕ್ಕೂ ಮಗುವಿನ ಜಾತಕಕ್ಕೂ ಯಾವ ಸಂಬಂಧ ಇಲ್ಲ ಅಂತ ಎಷ್ಟು ಹೇಳಿದ್ರೂ ಕೇಳೋದಿಲ್ಲ. ಆ್ಯಕ್ಚುಲಿ ಇಂತಹ ಜ್ಯೋತಿಷಿಗಳ ಮಾತು ಕೇಳಿಕೊಂಡು ಕೂಡ ಎಷ್ಟೋ ಜನ ಸಿಸೇರಿಯನ್ ಮಾಡಿಸ್ತಾರೆ. ಅಂಥದ್ದಕ್ಕೂ ಬಲಿಯಾಗಬೇಡಿ. ಇದರಲ್ಲಿ ಡಾಕ್ಟರ್ಗಳು ಒಬ್ಬರೇ ಅಲ್ಲ, ಪ್ರತಿಯೊಬ್ಬರೂ ಭಾಗಿಯಾಗಿದ್ದಾರೆ. ಈ ಸೃಷ್ಟಿ ಅಷ್ಟು ಅಜ್ಞಾನದಿಂದ ಆಗಿಲ್ಲ. ನಾವು ಪ್ರತಿಯೊಂದು ನಮ್ಮ ಹತೋಟಿಯಲ್ಲಿಲ್ಲ ಅನ್ನೋದನ್ನು ತಿಳಿಬೇಕು ನೀವು. ಸಮಯ, ಹುಟ್ಟಿದ ಸಮಯದಿಂದಲೇ ಭವಿಷ್ಯ ನಿರ್ಧಾರ ಆಗೋದಾದರೆ ಈ ಜಗತ್ತಿಗೆ ಅರ್ಥನೇ ಇಲ್ಲ. ಆ್ಯಕ್ಚುಲಿ ಅವನು ಹುಟ್ಟಿಸಿದ ಸಮಯ ಭವಿಷ್ಯ ಅರಿಯಲು ಉಪಯೋಗ ಆಗುತ್ತೆ ಅನ್ನೋದು ಋಷಿ ಮುನಿಗಳು ಸಾಧಿಸಿ ತೋರಿಸಿರುವ ಶಾಸ್ತ್ರನೇ ಜ್ಯೋತಿಷ್ಯ. ಜ್ಯೋತಿಷ್ಯದ ದುರ್ಬಳಕೆಯಾಗಲಿ, ವೈದ್ಯಕೀಯದ ದುರ್ಬಳಕೆಯಾಗಲಿ, ಮಹಾಪಾಪ ಅದು. ಪ್ರಕೃತಿಯ ಸದ್ಬಳಕೆಯಾಗಲಿ, ತಾಯಂದಿರ ಬೆಳವಣಿಗೆಯಾಗಲಿ, ಈ ಭಾರತ ತಾಯಿ ಕಣೋ ಅಂತ ಹೇಳ್ಕೊಡೋದೇ ನಮ್ಮ ತಾಯಿ ಅಲ್ವಾ? ದೇಶ ಪ್ರೇಮ ಅನ್ನೋದು ನಮ್ಮಲ್ಲಿ ಶಿವಾಜಿ ಮಹಾರಾಜರಲ್ಲಿ ಹುತ್ತಿಸಿದ್ದೇ ಆ ತಾಯಿ ಜೀಜಾಮಾತೆ ಅಲ್ವಾ? ತಾಯಿತನದ ವೃದ್ಧಿಯಾಗಲಿ, ಸಮೃದ್ಧಿಯಾಗಲಿ, ತಾಯಂದಿರ ಸೇವೆಯಾಗಲಿ, ಆ ತಾಯಿ ತಂದೆಯನ್ನು ತೋರಿಸಿ ಈತ ತಂದೆ ಅಂತ ಹೇಳಿದಾಗ ಆ ತಂದೆಯ ಮೇಲೆ ಪ್ರೇಮ ಹುಟ್ಟುತ್ತಲ್ವ, ಅದಕ್ಕೂ ತಾಯಿನೇ ಕಾರಣ. ಈ ಜಗತ್ತಲ್ಲಿ ನಾವು ಕಿಂಚಿತ್ತಾದರೂ ಸಾಧನೆ ಮಾಡಿದರೆ ಅದಕ್ಕೆ ನಮ್ಮ ತಾಯಿನೇ ಕಾರಣ ಅಂತ ತಿಳ್ಕೊಳ್ಳೋಣ. ಕೊನೆಯದಾಗಿ, ಇಷ್ಟೆಲ್ಲ ವಿಚಾರಗಳು ಹೇಳಿದ್ನಲ್ಲ, ಇವನಿಗೆ ಹೇಗಿದೆಲ್ಲ ಗೊತ್ತಾಯಿತು ಅಂತ ನಿಮಗೆ ಅನಿಸಿದ್ದಲ್ಲಿ, ಈ ಮೂರ್ಖನಿಗೆ ಇವುಗಳನ್ನು ಇವನ ಜೀವನ ಸಮಯದಲ್ಲಿ ಆ ಮೂರು ಕಣ್ಣ ಹೇಳಿಕೊಟ್ಟ ಮಾತುಗಳಿವು, ಅನುಭವದ ಮಾತುಗಳು. ಈ ಅನುಭವವನ್ನು ಅನುಭವಿಸಿದವರಿಗೆ ಇದರ ರುಚಿ ಗೊತ್ತಾಗುತ್ತೆ. ನಿಮ್ಮೆಲ್ಲರ ಜೀವನ ಅಷ್ಟು ರುಚಿಮಯವಾಗಲಿ ಅನ್ನುವ ಒಂದು ಕಾರಣಕ್ಕೆ ನಿಮ್ಮ ಹತ್ರ ಇವನು ಇಷ್ಟೆಲ್ಲ ಮಾತುಗಳನ್ನು ಹಂಚಿಕೊಂಡಿದ್ದಾನೆ. ಧನ್ಯವಾದ. ಅಹೋರಾತ್ರ. ಇಂಥ ಮಹಾನ್ ಚೇತನವನ್ನು ಬಹಳ ಹತ್ತಿರದಿಂದ ನೋಡುವಂಥ ಸುವರ್ಣಾವಕಾಶ ನಂದಾಯಿತು. ಅವರ
ಪರ್ಸನಾಲಿಟಿ ಆಗಿರಬಹುದು, ಅವರ ಫ್ಯಾಮಿಲಿ ಆಗಿರಬಹುದು, ಅವರ ಟು ಅನ್ ಎಕ್ಸ್ಟೆಂಟ್ ಕರಿಯರ್ ಸೈಡ್ ಆಗಿರಬಹುದು, ಇದೆಲ್ಲವನ್ನ ಅವ್ರ ಜೊತೆ ಕೆಲವು ಕಾಲ ಇದ್ಕೊಂಡು ನೋಡಿ ಅನುಭವಿಸಿ ಆಗ ಅನ್ನಿಸ್ತು ಹೇಳಿದ್ದನ್ನ ಮಾಡುವ ಧೈರ್ಯ ಎದೆಗಾರಿಕೆ ಒಬ್ಬನಿಗೆ ಬೇಕು, ಅದು ಇವರಲ್ಲಿದೆ ಅಂತ. ಅದಕ್ಕೊಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂತಂದರೆ, ಈಗ ತಾನೇ ತಾಯ್ತನದ ಬಗ್ಗೆ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಬಗ್ಗೆ, ಜೊತೆಗೆ ಹೇಗೆ ಮ್ಯಾಚ್ಗಳು ಫಿಕ್ಸ್ ಆಗಿರುತ್ತೋ ಈಗ ಕ್ರಿಕೆಟ್ ಮ್ಯಾಚ್ಗಳು, ಹಾಗೆ ಡೆಲಿವರಿ ಡೇಟ್ಸ್ ಕೂಡ ಫಿಕ್ಸ್ ಮಾಡಬಹುದು ಅನ್ನೋದನ್ನು ಹೇಗೆ ಮಾಡ್ತಿದ್ದಾರೆ ಈಗಿನ ಕಾಲದಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ಆದರೆ ಅವರು ಏನೇನು ದೃಢವಾಗಿ ನಂಬಿದ್ದಾರೋ ಅದನ್ನು ಸಾಬೀತುಪಡಿಸೋದಕ್ಕೆ ಅವರ ಜೀವನದಲ್ಲೇ ನಡೆದಂಥ ಎರಡು ಘಟನೆಗಳು ಅದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಅವರ ಐದು ಹೆಣ್ಣುಮಕ್ಕಳಲ್ಲಿ ಕೊನೆ ಇಬ್ಬರು ಹೆಣ್ಮಕ್ಕಳಿಗೆ, ಅದು ಪ್ರಣತಿ ಮತ್ತು ಸಂಹಿತಾ, ಡಾಕ್ಟರ್ಸು ಇಲ್ಲ ಇದು ಸಿ ಸೆಕ್ಷನ್ ಮಾಡೇ ಡೆಲಿವರಿ ಮಾಡಬೇಕು ಅಂತ ಹೇಳಿದಾಗ ಅವರದನ್ನು ಖಂಡಿಸಿ ತಾವೇ ಸ್ವತಃ ಆ ಎಲ್ಲ ಪುಸ್ತಕಗಳನ್ನು ಓದಿಕೊಂಡು ಮತ್ತಷ್ಟು ಜ್ಞಾನಾರ್ಜನೆಯನ್ನು ಮಾಡಿಕೊಂಡು ಮನೆಯಲ್ಲೇ ಅವರ ಇಡೀ ಸೊಸೈಟಿಯ ವಿರೋಧದಲ್ಲೂ ಅವರು ಡೆಲಿವರಿ ಮಾಡಿದ್ರು. ಇದ್ರ ಬಗ್ಗೆ ಸಾಕಷ್ಟು ಪ್ರಶಂಸನೀಯವಾದ ಪ್ರತಿಕ್ರಿಯೆಗಳು ಮಾಧ್ಯಮಗಳಲ್ಲೂ ಬಂತು. ಹೀಗಿದ್ದಾಗ ಕೇವಲ ನಂಬಿಕೆ ಅಷ್ಟೇ ಅಲ್ಲ, ಅದನ್ನು ನಾವು ಎಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ, ನಾವು ಎಷ್ಟು ಅದನ್ನು ನಂಬಿದ್ದಕ್ಕೂ ಮೀರಿ ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ ಅನ್ನೋದಕ್ಕೆ ಜ್ವಲಂತ ನಿದರ್ಶನವಾಗಿ ಅಹೋರಾತ್ರ ತಮ್ಮ ಜೀವನದಲ್ಲಿದ್ದಾರೆ. ಈಗ ಅವರ ಮಾತುಗಳನ್ನು ಕೇಳಿದ್ವಿ, ಈ ಮಾತುಗಳು ನಮ್ಮ ಜೀವನದಲ್ಲಿ ದಾರಿದೀಪವಾಗಲಿ ಅಂತ ಆಶಿಸೋಣ.